ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಪುರಸಭೆ ಅಧ್ಯಕ್ಷರಾದಂತಹ ಶ್ರೀಮತಿ ಶೈಲಜಾ ಪೂಜಾರಿ ಹಾಗೂ ಅವರ ಯಜಮಾನರಾದಂತಹ ಸುಮಾರು 10 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿರುವ ಶ್ರೀಯುತ ಶ್ರೀಸೈಲ್ ಪೂಜಾರಿ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ, ನಮಸ್ಕಾರ. ಮೇಡಮ್, ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಮಸ್ಕಾರ, ಶೈಲಜಾ ಶ್ರೀಸೈಲ್ ಪೂಜಾರಿ, ಪುರಸಭೆ ಅಧ್ಯಕ್ಷರು, ಇಂಡಿ. ಹಾಗೆ ಸರ್, ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಸರ್, ಶ್ರೀಸೈಲ್ ಪೂಜಾರಿ ಅಧ್ಯಕ್ಷರ ಮನೆಯವರು ಸರ್. ಸರ್, ಈಗ ಒಂದು ಮೇಡಮ್ ಅವರ ಒಂದು ಕೆಲಸ ಕಾರ್ಯಗಳನ್ನು ತಾವು ಒಂದು ನೋಡ್ತಾ ಹೋಗ್ತೀರಿ, ಸಪೋರ್ಟಿವ್ ಆಗಿ ಕೆಲಸ ಮಾಡ್ತೀರಿ. ಮೊದಲನೇದಾಗಿ ತಾವು ಸಮಾಜ ಸೇವೆಗೆ ಮತ್ತು ರಾಜಕೀಯಕ್ಕೆ ಬರಲು ಕಾರಣ ಮತ್ತು ಪ್ರೇರಣೆ ಏನು ಸರ್? ಸರ್, ನಾವು ಎಲ್ಲ ಅಂಥವ್ರು ಕೆಲಸ ಮಾಡ್ಕೋತ ಹೋಗ್ತೀವಿ ಸರ್. ನಮ್ಮದು ದೇವೇಂದ್ರ ಕುಂಬಾರ್ ಅವ್ರು ಅಂತೇಳಿ ನಮ್ಮದು ಒಂದು ಗ್ರೂಪ್ ಇದ್ದ ದೋಸ್ತಿ ಇತ್ತು ಸರ್, ನಮ್ಮ ಕ್ಲಾಸ್ಮೇಟ್ ನಮ್ದು ಒಂದು ಇತ್ತು ಸರ್. ಅವ್ರು ಹಿಂದೆ ತಿರುಗಾಡಿ ಅವರು ರಾಜಕೀಯವಾಗಿದ್ದರು ಸರ್. ಇದು ಹೋಗೋದು ಬರೋದು ಮಾಡ್ತಿದ್ವಿ ಸರ್. ಮಾಡಿಕೊಂಡು ಅಲ್ಲಿಂದ ಬರ್ತಾ ಬರ್ತಾವೆ ಎಲ್ಲ ಮುದುಕರು ತದುಕರು ಎಲ್ಲ ತಿರುಗಾಡೋದು ಮಾಡೋದು ಪೆನ್ಶಿಯಲ್ ಮಾಡೋದು ಅವ್ರು ಮಾಡ್ತಿದ್ರಿ. ಅದು ನೋಡಿ ನಾವು ಎಲ್ಲ ನಮ್ಮ ವಾರ್ಡ್ನಾಗ ಎಲ್ಲ ಮಾಡಿದೆ ರೀ. ಅವ್ರು ನಮ್ಮವ್ರು ಯಾರೂ ನಮ್ಮ ಕೈ ಬೀಳಿಲ್ತೆ, ನೀ ಇಲ್ಲೇ ನಿನ್ರು ಈ ಸಾರಿ ಕಟಿಗೇರಿ ಬಂದೈತಿ, ನಿನ್ರು ಈ ಸಾರಿ ನಿಮ್ದು ಇಲೆಕ್ಷನ್ ಆಗ್ತದೆ ಅಂತೇಳಿ ರಾಜಕೀಯ ಗುರುಗಳು ಯಾರು ಸರ್? ದೇವೇಂದ್ರ ಕುಂಬಾರ್ ಅವರು. ದೇವೇಂದ್ರ ಕುಂಬಾರ್ ಮಾಜಿ ಪುರಸಭೆ ಅಧ್ಯಕ್ಷರು, ದೇವೇಂದ್ರ ಕುಂಬಾರ್ ತಮ್ಮ ರಾಜಕೀಯ ಗುರುಗಳು. ಈಗ ಸರ್, ತಾವು ಒಂದು ಪುರಸಭೆ ಅಧ್ಯಕ್ಷರಾಗಿದ್ರಿ, ಮೇಡಮ್ ಅವರಾಗಿದ್ದಾರೆ. ಈಗ ಒಂದು ಇಲ್ಲಿ ತಮ್ಮ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ಕುಡಿಯುವ ನೀರು ಅಂದ್ರೆ ಈಗಾಗಲೇ ಎಮ್ ಎಲ್ ಎ ಅವರು 24 ಗಂಟೆ ಮಾಡಿದಾರೆ, 24 ತಾಸು ನೀರು ಅದು ಕಂಟಿನ್ಯೂ ಇರೋದು, ಎಲ್ಲರೂ ಮನೆ ಮನೆಗೆ ಪೂರ್ಣ ನೀರು 24 ಗಂಟೆ. 3 ಅಂತಸ್ತು ಮೇಲ್ಪಟ್ಟಿದ್ದು ನೀರು ಏರ್ತದೆ ಸರ್, ಅದು ಎಲ್ಲರಿಗೂ ಕುಡಿಯಕ್ಕೆ ನೀರು ಸಂಪೂರ್ಣ ಸರ್, ನೀರು ಬಹಳ ಚಲೋ ಸರ್. ಈಗ ಸರ್, ಈಗ ಬೀದಿ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ಅವ್ರಿಗೆ ಚಲೋ, ಎಲ್ಲರಿಗೆ ಅನುಕೂಲ, ನೀರಿಂದ ಏನು ತೊಂದರೆ ಇಲ್ಲ ಸರ್, ನಮಗೆ ಫುಲ್ ತೊಂದರೆ ಇಲ್ಲ. ಮೊದಲು ಹಿಂದೆ ಭಾಳ ಕಡೆ ದೂರಿಂದ ತೊಗೊಂಡು ಸ್ವಲ್ಪ ತೊಂದರೆ ಇತ್ತು ಸರ್, ಈಗ 24 ಗಂಟೆಗೆ ಭಯಂಕರ ಅನುಕೂಲ ಆಗ್ಬಿಟ್ಟೆ, ಎಲ್ಲರಿಗೂ ಅನುಕೂಲ ಆಗ್ಬಿಟ್ಟೆ ಸರ್. ತುಂಬಾ ಸಂತೋಷ ಸರ್. ಸರ್, ತಮ್ಮ ಒಂದು ಪುರಸಭೆ ಕಡೆಯಿಂದ ನೀರಿನ ವ್ಯವಸ್ಥೆ ಹೇಗಿದೆ, ಯಾವ ರೀತಿ ಮಾಡಿದ್ದೀರಾ ಸರ್? ಈಗಾಗಲೇ ನೀರಿನ ವ್ಯವಸ್ಥೆ ಎಲ್ಲ ಸಂಪೂರ್ಣ ಅದೇ ಸರ್. ಆಲ್ರೆಡಿ ಈಗ ಅಡವಿ ವ್ಯವಸ್ಥೆಯಲ್ಲಿ ತಾಂಡಗಳಲ್ಲಿ ಕೆಲವೊಂದು ಕಡೆ ಔಟ್ ಸೈಡ್ ಇದು ಇಲ್ಲ ಸರ್, 24 ಗಂಟೆ ಇಲ್ಲ. ಅಲ್ಲಿ ಬೋರಿಂದು ಬೋರ್ ಹೊಡೆಯೋದು ಮತ್ತು ಅಲ್ಲಿ ನೀರಿನ ವ್ಯವಸ್ಥೆ, ಅಲ್ಲಿ ಟ್ಯಾಂಕ್ ವ್ಯವಸ್ಥೆ ರೀ, ಅಲ್ಲಿ ಈಗ ಅಲ್ಲಲ್ಲೇ ಅವು ನಾಲ ಬಂಡಿಂಗ್ ಕೆಲವೊಂದು ಅದಾವ, ಅದಕ್ಕೆ ನೀರು ಅಲ್ಲಿ ಇದು ಆಗಂಗೆ ಸರ್, ಯೂಸ್ ಆಗಂಗೆ, ಅದೂ ಚಲೋ ಸರ್. ಎಲ್ಲ ಕಡೆ ಸಿಸಿ ರೋಡ್ ರಸ್ತೆಗಳ ವ್ಯವಸ್ಥೆ ಹೇಗಿದೆ ಸರ್? ಸಿಸಿ ರಸ್ತೆ ಇನ್ನೂ ಸ್ವಲ್ಪ ಆಗಬೇಕು, ಯಾಕಂದ್ರೆ ಅನುದಾನ ಸ್ವಲ್ಪ ತೊಂದರೆ ಇದೆ ಸರ್, ಅದರಿಂದ ನಮ್ಗೆ ಭಾಳ ಆಗಬೇಕು ಸರ್. ಕೆಲವೊಂದು ಪೂರ್ಣ ಮುಗಿದವ್ ರೀ, ಕೆಲವೊಂದು ಏರಿಯಾಗೆ ಸ್ವಲ್ಪ ಸಿಸಿ ರೋಡಿಗೆ ಸ್ವಲ್ಪ ತೊಂದರೆ ಇದೆ ಸರ್. ಆದರೂ ನಾವು ಇದು ರಸ್ತೆ ಅಭಿವೃದ್ಧಿ ಅಂತ ಹೇಳಿಬಿಟ್ಟು ಅದಿಟ್ಟು ಮೂರು ಹಾಕಿ ಒಂದಿಟ್ಟು ಹಾಕಿ ಜರ ನಿಲ್ಲೋದಕ್ಕೆ ವ್ಯವಸ್ಥೆ ಮಾಡಿಕೊಡ ಆಯ್ತು ಸರ್ ಅಲ್ಲಲ್ಲಿ ಸರ್. ಸರ್, ತಮ್ಮ ಒಂದು ಅಧ್ಯಕ್ಷ ಮೇಡಮ್ ಅವರ ಒಂದು ಅಧ್ಯಕ್ಷದಲ್ಲಿ ಅಧ್ಯಕ್ಷ ಅವಧಿಯಲ್ಲಿ ರಸ್ತೆಗಳ ವ್ಯವಸ್ಥೆ ಹೇಗೆ ಮಾಡಿದ್ದೀರಾ ಸರ್? ರಸ್ತೆಗಳು ವಾರ್ಡ್ ನಂಬರ್ 13 ಡಾಂಬರೀಕರಣ ಆಗಿದೆ ಸರ್, ವಾರ್ಡ್ ನಂಬರ್ 19 ಡಾಂಬರೀಕರಣ ಮಾಡಿಸಿವಿ ಸರ್, ಮತ್ತು ವಾರ್ಡ್ ನಂಬರ್ 17 ಬೆಡ್ ಮಾಡಿಸಿವಿ ಸರ್, ವಾರ್ಡ್ ನಂಬರ್ 6 ಅದು ರಸ್ತೆ ಅಭಿವೃದ್ಧಿ ಅಂತೇಳಿ ಅದು ಮೆಟ್ಲಿಂಗ್ ಮಾಡಿಸಿವಿ ಸರ್, ಇವು ಕೆಲವೊಂದು ವಾರ್ಡ್ ನಂಬರ್ 5 ಅಲ್ಲಿ ಮೆಟ್ಲಿಂಗ್ ಮಾಡಿಸಿವಿ ಸರ್, ಮತ್ತು ಇವು ಮಶಾನಕ್ಕೆ ಹೋಗು ಅಲ್ಲಿ ಒಂದು ಸ್ವಲ್ಪ ಸಿಸಿ ಮಾಡಿಸಿವಿ ಸರ್, ಮಶಾನ್ ರೋಡ್ ಸಂಬಂಧ ಎಲ್ಲ ನಡೆಯುವಂಥದ್ದು ಹೋಗುವಂಥದ್ದು ಬರುವಂಥದ್ದು ಎಲ್ಲ ತುಂಬ ಭಾಳ ಸಮಸ್ಯೆ ಸರ್, ಅಲ್ಲಿನೂ ಮಾಡಿಸಿವಿ ಸ್ವಲ್ಪ. ಅದು ಬಿಟ್ಟು ಇಲ್ಲಿ ಎಲ್ಲ ಅವು ಕೆಲವೊಂದು ಏರಿಯಾದಾಗ ನಮ್ಮ ವಾರ್ಡ್ ನಂಬರ್ 6 ಅವೆಲ್ಲ ಗರ್ಸ್ ಹಾಕ್ಸಿದ್ವಿ ರೀ, ಅವು ಒಂದು ಸ್ವಲ್ಪ ರಸ್ತೆ ಅಭಿವೃದ್ಧಿ ಕೆಲವೊಂದು ಇದ್ರ ಅನುದಾನ ತೊಂದರೆ ಇದ್ರಿಂದ ಸ್ವಲ್ಪ ಸ್ವಲ್ಪ ಮೆಟ್ಲಿಂಗ್ ಮಾಡಿಸಿ ಇದು ಮಾಡ್ಸಾಕ್ತೀವಿ ಸರ್. ತುಂಬ ಸಂತೋಷ ಸರ್. ಅದೇ ರೀತಿ ಈಗ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಮೇಡಮ್ರ ಒಂದು ಅಧ್ಯಕ್ಷರಾಗಿ ಸಂಪೂರ್ಣ ಒಂದು ಪುರಸಭೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತೆಗೆ ಯಾವ ರೀತಿ ಒಂದು ಆದ್ಯತೆಯನ್ನು ಕೊಟ್ಟಿದ್ದೀರಾ ಸರ್? ಸ್ವಚ್ಛತೆಗೆ ಸರ್ ಎಲ್ಲ ಈಗಾಗಲೇ ಎಲ್ಲ ನಮ್ಮ ಲೇಬರ್ಸ್ ಸಿಬ್ಬಂದಿಗಳಿಗೆ ಅವರಿಗೆಲ್ಲ ಇದು ಕೋವಿಡ್ ಇದು ಬರೋದ್ರಿಂದ ಅವರಿಗೆ ಅವು ಮಾಸ್ಕ್ ಸ್ಯಾನಿಟೈಸರ್ದು ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ವ್ಯವಸ್ಥೆ ಕಾಳಜಿ ಮಾಡಿಸಿ ಅವ್ರಿಗೆ ಗಟ್ಟರ್ ಬಳಸಕ್ಕೆ ಸ್ವಚ್ಛ ಇದು ಮಾಡಿಸಿವಿ ಸರ್, ಎಲ್ಲ ಪೌಡ್ರ್ ಹೊಡ್ಸಿವಿ ಸರ್, ಮತ್ತು ಇದೆಲ್ಲ ಕ್ಲೀನ್ ಮಾಡಿಸಿವ್ರೆ ಎಲ್ಲ, ಅದರೇನು ತೊಂದರೆ ಇದೆ ಸರ್ ಕ್ಲೀನಿಂದು. ಕೆಲವೊಂದು ಏರಿಯಾ ಪೂರ್ಣ ಎಲ್ಲ ಸ್ವಚ್ಛ ಮಾಡಿಸಿವ್ರೆ, ಗಟ್ಟರ್ ಸ್ವಚ್ಛ ಮತ್ತು ಇದು ಘನತಾ ವಸ್ತು ಏನಾದರೂ ಎಲ್ಲ ತುಂಬಿ ಅವೆಲ್ಲ ಅವಕ್ಕೂ ಜೆ ಸಿ ಬತ್ತಿ ಬೇರೆ ಕಡೆ ಶಿಫ್ಟ್ ಮಾಡ್ಸಿವಿ ಸರ್, ಎಲ್ಲ ಮಾಡ್ಸಿವಿ ಸರ್. ಮತ್ತು ಅವರು ಒಂದು ಜೆ ಸಿ ಬಿ ತೊಗೊಂಡಿವಿ ಸರ್, ಗಂತ ಹೆಚ್ಚು ಎತ್ತದು ವ್ಯವಸ್ಥೆ ಮಾಡಕ್ಕೆ ಹೊಸ ಜೆ ಸಿ ಬಿ ತೊಗೊಂಡು ಸರ್, ನಮ್ಮದು ರೋಡಿಗೆ ಮತ್ತು ಎಲ್ಲದಕ್ಕೆ ಅನುಕೂಲ ಜೆ ಸಿ ಬಿ ತೊಗೊಂಡಿವಿ ಸರ್. ಮತ್ತು ಡ್ರೈನೇಜದ ಏನೇ ಕೆಲಸ ಮಾಡಲಿಕ್ಕೆ ಅದಕ್ಕೆ ಅವು ಕೆಲವೊಂದು ವಸ್ತು ಕೆಲವೊಂದು ಟೆಂಡರ್ ಕೊಟ್ಟಿವಿ ಸರ್ ಅವು ಇದು ಮಾಡೋಕ್ಕೆ ಸರ್. ಅಲ್ಲಿ ಮ್ಯಾಗ ನಮ್ಮ ಲ್ಯಾಂಡ್ ಪಿನ್ ಸೈಟಿಗೆ ಅವು ಇದು ಮಾಡೋಕ್ಕೆ ಅದು ಲೇಬರ್ಸ್ ಮಷಿನ್ಸ್ ಹೊಸಕ್ಕೆ ಅದೊಂದು ಮೆಷಿನ್ ಇಟ್ಕೊಂಡಿವಿ ಸರ್. ಮತ್ತು
ಈಗ ಅದು ಡ್ರೈನೇಜ್ ಗಾಡಿ ತೊಗೊಂಡಿವಿ ಸರ್, ಅದನ್ನು 18 ಲಕ್ಷ ಕೊಟ್ಟು ಅದು ನಮ್ಗೆ ಯೂಸ್ ಮಾಡಕ್ಕೆ ಸರ್. ಮೇನ್ ಅದು ಬ್ಲ್ಯಾಕ್ ಅದು ಮಾಡೋಕ್ಕೆ ಜಗಸಾಕ ಮಾಡೋಕ್ಕೆ ಆ ಸೆಟ್ಲಿಂಗ್ ಮಷೀನ್ ಅದು ಬರುತ್ತೆ ಸರ್, ಅದು ತೊಗೊಂಡಿವಿ ಸರ್. ಮತ್ತು ಅದು ಬಿಟ್ಟು ಅಲ್ಲಿ ಮ್ಯಾಗ್ ಮೋಟ್ರ್ ಬ್ಲಾ ಇದು ಸುಟ್ಟಿ ಎಲ್ಲ ಪ್ರಾಬ್ಲಮ್ ನಿಂತೀವಿ ಸರ್. ಅವೆಲ್ಲ ಹೊಸ ಮೋಟ್ರ್ ಬಿಟ್ಟು ಇದು ಮಾಡಿ ನಮ್ಮದು ಇದ್ರಾಗ ಸರ್ ಡ್ರೈನೇಜ್ ದೊಡ್ಡ ಸೈಟ್ ಮಾಡಿಸಿ ಸರ್. ಅಲ್ಲೆಲ್ಲ ಇದು ರೋಡಿಗೆ ಸರ್, ನಮ್ಮ ದರ್ಗಾ ರೋಡಿಗೆ ಮುಂದೆ ಸರ್, ಅವೆಲ್ಲ ಕ್ಲೀನ್ ಮಾಡ್ಸಕ್ಕೆ ಅದು ಒಂದು ಲೆಕ್ಕಲಿಂದ ಅದು ಚಲೋ ಅದ ಸರ್, ಅದು ಕ್ಲೀನರ್ ಸರ್. ತುಂಬಾ ಸಂತೋಷ ಸರ್. ಅದೇ ರೀತಿ ಈಗ ಇಂಡಿ ಒಂದು ವಾಣಿಜ್ಯ ಕೇಂದ್ರ ಆಗಿರುವುದರಿಂದ ಬೀದಿ ವ್ಯಾಪಾರಿಗಳಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ಕುಡಿಯುವ ನೀರು ವ್ಯವಸ್ಥೆ ಚಲೋ ಸರ್. ಹಂಗಿಲ್ಲ ಸರ್, ಬೀದಿ ವ್ಯಾಪಾರಿಗೆ ಅವ್ರಿಗೆಲ್ಲ ಲೈಸೆನ್ಸ್ ಅವ್ರಿಗೆ ಕಂಪಲ್ಸರಿ ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಮಾಸ್ಕ್ ಯೂಸ್ ಮಾಡೋಕ್ಕೆಲ್ಲ ಗೈಡೆನ್ಸ್ ಕೊಟ್ಟಿವಿ ಸರ್. ರೋಡ್ ದಂಡೆಗೆ ಸ್ವಚ್ಛ ಇಡಬೇಕು, ಡಸ್ಟ್ಬಿನ್ಸ್ ಅಲ್ಲಿ ಆಟೋ ಬಿಟ್ಟಿವಿ ಸರ್. ಎಲ್ಲ ಮುಗಿದ ಬಳಿಕ ಕ್ಯಾರಿ ಬ್ಯಾಗ ನೀವು ಹಾಕೊಳ್ಳೋ ಹಣ್ಣುಗಳು ಕೊಳತು ಹಣ್ಣುಗಳ ವ್ಯವಸ್ಥೆ ಮಾಡೋಕೆ ಟಮ್ಟಮ್ ಹಾಕಲ್ಕ್ರಿ. ಮತ್ತು ಅದು ಎಲ್ಲ ತರ್ಲಕ್ಕೆ ನೈಟ್ ಎಟ್ಟೆಯಲ್ಲೇ ಬಿಟ್ಕೊಳಕ್ಕೆಲ್ಲ ಸ್ವಚ್ಛತೆ ಇಡಬೇಕು ನಿಮ್ಮದು. ಅದು ಯಾವುದೇ ಪ್ಲಾಸ್ಟಿಕ್ ಅಲ್ಲಿ ಮತ್ತು ನಿಮ್ಮದು ಅದು ಎಲ್ಲ ಅಲ್ಲೇ ಎಲ್ಲ ಮುಗಿದ ಬಳಿಕ ವ್ಯಾಪಾರ ಮಾಡಿ ಬಿಟ್ಟು ಹೋಗ್ತಾರೆ, ಅದು ಬಿಟ್ಟು ಹೋಗೋಂಗಿಲ್ಲ, ಎಲ್ಲ ಅದು ಗಾಡಿಯಲ್ಲಿ ಹಾಕಿ ಹೋಗಬೇಕಂತೇಳಿ ಒಂದು ವ್ಯವಸ್ಥೆ ಮಾಡ್ತೀನಿ ಸರ್. ಅವ್ರು ಹಣ್ಣುಗಳ ವ್ಯಾಪಾರಿಗೆ ಬೀದಿ ಕಾಯಿಪಲ್ಲೆ ವ್ಯಾಪಾರಿಗೆ ಎಲ್ಲರಿಗೆ ವಾರ್ನಿಂಗ್ ಕೊಟ್ಟಿವಿ ಸರ್. ಅಲ್ಲಿ ಎರಡು ಆಟೋ ಮೂರು ಗಾಡಿ ನಿಲ್ಲಿಸೇ ಬಿಡ್ತೀನಿ ಸರ್. ಶೌಚಾಲಯದ ವ್ಯವಸ್ಥೆಗಳು ಇದೆಯಾ ಸರ್ ಸಾರ್ವಜನಿಕರಿಗೆ? ಇದೆ ಸರ್, ಡ್ರೈನ್ ಫುಲ್ ಡ್ರೈನೇಜ್ ಇದೆ ಸರ್, ಅದಕ್ಕೆ ಎಲ್ಲ ಕನೆಕ್ಷನ್ ಇದೆ. ಅದು ಈಗಾಗಲೇ ಚಲೋ ನಡೆದಿದೆ ಸರ್. ಅದು ಕ್ಲೀನಿಂಗ್ ಅಂತೇಳಿ ಒಂದು ಎಕ್ಸ್ಟ್ರಾ ಮಷೀನ್ ಜೋಡಿಸಿವಿ ಸರ್, ಮಾಡಿವಿ, ಒಂದು ಲೆಕ್ಕದಿಂದ ನಡೆದಿದೆ ಸರ್, ಚಲೋ ಸರ್. ಮತ್ತು ಬೀದಿ ವ್ಯಾಪಾರಿಗಳಿಗೆ ಕೂಡ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಇದೆ? ಬೀದಿ ವ್ಯಾಪಾರಿಗಳಿಗೆ ಸರ್ ಅದ ಸರ್, ಎಲ್ಲರಿಗೂ ಎಲ್ಲರಿಗೂ ವ್ಯವಸ್ಥೆ ಇದೆ ಸರ್. ಸರ್, ಹಾಗೆ ಒಂದು ಶಿಕ್ಷಣಕ್ಕೆ ಯಾವ ರೀತಿ ಒಂದು ಆದ್ಯತೆಯನ್ನು ಕೊಟ್ಟಿದ್ದೀರಾ ಸರ್? ಇಲ್ಲಿ ಶಿಕ್ಷಣಕ್ಕೆ ಸರ್ ಇಲ್ಲಿ ಅವರು ಇಟ್ಟು ದಿವಸ ಶಾಲೆ ಅಂತ ಎಲ್ಲ ಬಂದಿದ್ವಿ ಸರ್. ಅವರಿಗೆ ಸ್ಯಾನಿಟೈಸರ್ ಮಾಡಿಸಿ ಫುಲ್ಲು ಸರ್, ಪೂನ ಎಲ್ಲ ಸ್ಕೂಲ್ ಪ್ರತಿಯೊಂದು ಸ್ಕೂಲ್ಗಳಿಗೆ ಸ್ಯಾನಿಟೈಸರ್ ಸರ್. ಅಲ್ಲೆಲ್ಲ ಪುಡಿ ಔಷಧ ಒಂದು ಎಲ್ಲ ಚಲೋ ಮಾಡ್ಕೊ ಅನುಕೂಲ ಮಾಡಿಕೊಟ್ಟಿವಿ ಸರ್ ಅವ್ರಿಗೆಲ್ಲರಿಗೆ ಸರ್. ಸರ್, ಈಗ ಒಂದು ಇಂಡಿ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಒಂದು ವಾರ್ಡ್ಗಳಿಗೆ ಬೀದಿ ದೀಪಗಳ ವ್ಯವಸ್ಥೆ ಇದೆಯಾ ಸರ್? ಹಾಂ, ಇದೆ ಸರ್, ಫುಲ್ ಇದೆ ಸರ್. ಈಗಾಗಲೇ ನಾವು ಥರವ ಮಾಡಿಸಿವಿ ಸರ್. ಈ ಹಳೆ ವೈರ್ ಎಲ್ಲ ತೆಗೆದು ಹೊಸ ವೈರ್ ಹಾಕಿಸ್ಬೇಕು ಅಂತ ಅದನ್ನು ಥರವ ಮಾಡಿಸೀನಿ ಸರ್. ಹ್ಞೂ ಸರ್, ಅದು ಯಾಕಪ್ಪ ಅಂದ್ರೆ ಅದು ಅಲ್ಲಿ ಒಟ್ಟು ಈಗ ಅವು ಎಲ್ಲ ಹಳೆ ವೈರ್ ಎಲ್ಲ ಕೊಡ್ತಾವೆ ಸರ್. ಅವು ಕೆಲವೊಂದು ಕಡೆ ಲೈನ್ ಸಪ್ಲೈ ಆಗಲ್ಲ, ಇದು ಆಗಲ್ಲ, ಅದೊಂದಿಷ್ಟು ಐತಪ್ಪ ಚಲೋ. ಕೇಬಲ್ ಮಾಡಬೇಕಿತ್ತು, ಕೇಬಲ್ ಬೇಡ, ಇದೇ ಹಳೆ ವೈರ್ ಅಥವಾ ಹೊಸ ವೈರ್ ಹಾಕಿ ಅದಾದರೆ ಜರ ಚಲೋ ಆಗ್ತದೆ ಸರ್. ಮತ್ತು ಈಗಾಗಲೇ ಟೆಂಡರ್ ಆಗಿದೆ ಸರ್, ಇದ್ರದಿಂದ ಸರ್, ಕೇಂದ್ರದಿಂದ ಟೆಂಡರ್ ಆಗಿದೆ ಸರ್. ಅದು ಹೊಸ ಇದೆ, ಏನು ಹಳೆ ಬಲ್ಬ್ ತೆಗೆದ್ಬಿಟ್ಟು ಅಟ್ಟು ಬೀದಿ ದೀಪ ಎಲ್ ಇ ಡಿ ಮಾಡ್ತೀನಿ ಅಂತೇಳಿ ಅದು ನೋಟಿಸ್ ಕೊಟ್ಟಿದ್ದೀರಿ ಸರ್. ಮತ್ತೆ ಒಂದು ವರ್ಷ ಆಯ್ತು ಕೊಟ್ಟು, ಇನ್ನೂ ಮಾಡಿಲ್ಲ ಸರ್, ಕೋವಿಡ್ ಇರೋದ್ರಿಂದ ಮಾಡಿಲ್ಲ ಸರ್. ತುಂಬ ಸಂತೋಷ ಸರ್. ಅಂಗವಿಕಲರಿಗೆ ಹಾಗೂ ಮಹಿಳೆಯರಿಗೆ ಏನು ಒಂದು ಅನುಕೂಲಗಳನ್ನು ಮಾಡಿದ್ರೆ ಸರ್? ನಮ್ಮಲ್ಲಿ ಅವರು ಇದು ಅಂತ ಒಂದು ಮೀಸಲಾತಿ ಇತ್ತು, ನಮ್ಮಲ್ಲಿ ಪರ್ಸೆಂಟೇಜ್ ತೆಗೆದು ಇಡಬೇಕು ಸರ್. ಅದಕ್ಕೆ ಎಷ್ಟು ಈಗ 2 ಕೋಟಿ 3 ಕೋಟಿ ಯಾವುದೇ ಫಂಡ್ ಬರಲಿ ಅವ್ರಿಗಿಷ್ಟು ಫಂಡ್ ಬೇರೆನೇ ಇರ್ತದೆ ಸರ್. ಅದ್ರಾಗ ನಾವು ಕಂಪಲ್ಸರಿ ಮೋಟರ್ ಸೈಕಲ್ ಅಂತ ಕೊಟ್ಟಿವಿ ಸರ್. ಅವ್ರಿಗೆ ಮೋಟರ್ ಸೈಕಲ್ ಅವ್ರು ಏನು ಬೇಡ್ತಾರೋ ಅದು ಕೊಟ್ಟಿವಿ ಸರ್ ಅವ್ರಿಗೆ. ಹ್ಞೂ ಸರ್, ತ್ರಿಚಕ್ರ ವಾಹನಗಳನ್ನು ಕೊಟ್ಟಿದ್ದೀವಿ. ಈಗಾಗಲೇ ಅವಾಗ ಮೊದಲು ಕೊಡ್ಕೋತಿ ಬಂದಿವಿ ಸರ್. ಈಗಾಗಲೇ 6 ತ್ರಿಚಕ್ರ ವಾಹನ ಸರ್. ಮೊನ್ನೆ ಅವರು ಏನು ಕೇಳಿದ್ರು ಸರ್, ನಮ್ಗೆ ಇಂಜೆಕ್ಷನ್ ಹುಟ್ಟಿದ್ದು, ನಮ್ಮ ಟಮ್ ಟಮ್ ಬಾಡಿ ನಮ್ದು ಎಲ್ಲ ಸವಲತ್ತು ಆಯ್ತು ಕೊಡ್ತೀವಿ ಅಂತೇಳಿ ಅದು ಇಂಜೆಕ್ಷನ್ ಸರ್ ಸರ್, ಅದು ಡೋಸ್ ಹಾಕೊಳ್ತಾರಲ್ಲ ಅವೆಲ್ಲ ಕೊಡ್ತೀವಿ ಸರ್, ಅವೆಲ್ಲ ವ್ಯವಸ್ಥೆ ಮಾಡ್ತೀವಿ ಸರ್. ಲಸಿಕೆಗೆ ಬರುವಂತಹ ಒಂದು ಲಸಿಕೆ ಹಾಕಿಸಿಕೊಳ್ಳಲು ಬರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ನಮ್ದೇ ಪುರಸಭೆ ಆಟೋ ಹಿಡಿದು ಅವೆಲ್ಲ ತಿರುಗಾಡಿಸಿ ಅವ್ರಿಗೆ ಗಮನಕ್ಕೆ ತಿಳಿಸಿ ಟಮ್ ಟೈಮ್ ತರಿಸಿ ಅವ್ರಿಗೆ ಇಂಜೆಕ್ಷನ್ ಮಾಡಿಸಿ ಕಳಿಸಿವಿ ಸರ್, ಎಲ್ಲ ವ್ಯವಸ್ಥೆ ಮಾಡಿಸಿವಿ ಸರ್. ಸರ್, ಈಗ ಒಂದು ಕೊರೋನಾ ಮಹಾಮಾರಿ ಬಂದಿತ್ತು, ಆಗ ತಾವು ಒಂದು ಮೇಡಮ್ ಅವರು ಅಧ್ಯಕ್ಷರಾಗಿ ತಾವು ಈ ಭಾಗದ ಒಂದು ಸಮಾಜ ಸೇವಕರಾಗಿ ಒಂದು ಪ್ರತಿನಿಧಿಯಾಗಿ ಯಾವ ರೀತಿ ಜನರ ಜೊತೆ ಸ್ಪಂದನೆ ಮಾಡಿದ್ರಿ ಮತ್ತೆ ಯಾವ ರೀತಿ ಅವನ್ನು ಕಂಟ್ರೋಲ್ ಮಾಡಿದ್ರಿ ಸರ್? ಸರ್, ಮೇನ್ ಎಲ್ಲ ಇದು ಮಾಡಿ ಸರ್, ಅದು ಹೊಗೆ ಹೊಡಿದು ಊರೊಳಗೆ. ಮತ್ತು ಬ್ಲೀಚಿಂಗ್ ಪೌಡರ್ ಕಂಪಲ್ಸರಿ ನೀರಲ್ಲಿ ಸರಿಯಾಗಿ ಇದು ಹಾಕ್ಸು ಸರ್. ಮತ್ತು ಇದು ಗಟರ್ ಮೇಲೆ ಪೌಡ್ರ್ ಹೊಡೆದು ಸ್ವಚ್ಛತೆ ಇಡು ಸರ್. ಅದು ನಮ್ಮ ಸಿಬ್ಬಂದಿಗಳಿಗೆ ಅದು ಇದು ಹಾಕ್ತಾರಲ್ಲ ಬ್ಲ್ಯಾಕ್ ಫಂಗಸ್ ಬರಲಾರ್ದಂಗೆ ಗ್ಲಾಸ್, ಇವೆಲ್ಲ ವ್ಯವಸ್ಥೆ ಮಾಡ್ತೀನಿ ಸರ್. ಯಾರಿಗೆ ಇದು ಮಾಡ್ತೀನಿ ಸರ್. ಅವು ಮತ್ತು ಅವ್ರಿಗೆ ನಮ್ಮ ಸಿಬ್ಬಂದಿಗಳಿಗೆ ಇಂಜೆಕ್ಷನ್ ಕೊಡ್ತೀನಿ ಸರ್. ಅವು ಗೋಳಿ ಅದಕ್ಕೆ ದುಡ್ಡು ತೆಗೆದಿರ್ತೀನಿ ಸರ್. ನಮಗೆ ಗೋಳಿ ಬೇಕಲ್ಲ ಸರ್, ಔಷಧ ಗೋಳಿ ಅವೆಲ್ಲ ವ್ಯವಸ್ಥೆ ಮಾಡ್ತೀನಿ ಸರ್. ಸರ್, ಈಗ ಲಸಿಕೆ ಎಲ್ಲರ ಲಸಿಕೆಗೆ ಯಾವ ರೀತಿ ಒಂದು ಮನವೊಲಿಸ್ತಾ ಇದ್ರಿ ಜನರಿಗೆ? ಸರ್, ಎಲ್ಲ ವಾರ್ಡ್ ತಿರುಗಿಡಿವಿ ಸರ್, ಎಲ್ಲ ವಾರ್ಡ್ ತಿರುಗಿಡಿವಿ ಸರ್. ನಮ್ಮ ಈಗಾಗಲೇ ಪುರಸಭೆದ ಮೀಟಿಂಗ್ ತೊಗೊಂಡಿವಿ ಸರ್. ಅವ್ರಿಗೆಲ್ಲ ನಮ್ಮ ಮೆಂಬರ್ಗಳಿಗೆ ಮತ್ತು ನಮ್ಮ ಆಶಾ ಕಾರ್ಯಕರ್ತರಿಗೆ ಎಲ್ಲರಿಗೆ ಸೇರಿಸಿ ನಮ್ಮ ತೊಗೊಂಡು ಅವ್ರಿಗೆಲ್ಲ ಯಾವ್ಯಾವ ಏನೋ ಟಾರ್ಗೆಟ್ ಕೊಟ್ಟಿವಿ ಸರ್. ಇಟ್ಟು ಏರ್ಯಾದಾಗಿಲ್ಲ, ಇಟ್ಟು ಏರ್ಯಾದಾಗಿಲ್ಲ ಅಂಥೇಳಿ ಅವರು ಆಶಾ ಕಾರ್ಯಕರ್ತರು ಕೇಳಿದ್ರು ಸರ್. ಅಲ್ಲಿ ಹೋಗಿ ನಿಂತು ನಾವೆಲ್ಲ ಮನೆ ಮನೆ ತಿರುಗಾಡಿ ಅದು ಅವ್ರಿಗೆ ಇಂಜೆಕ್ಷನ್ ಕೊಡ್ಸಿವಿ ಸರ್, ಎಲ್ಲರಿಗೂ ಕೊಡ್ಸಿವಿ ಸರ್. ಯಾರಿಗೆ ಅವ್ರು ಸಾಹಿತ್ಯವರ ಇಂಜೆಕ್ಷನ್ ಮಾಡ್ತಂದ್ರೆ ಅವೆಲ್ಲ ಸೈದಿಲ್ಲ, ಏನೋ ಜವಾಬ್ದಾರಿ ಇದ್ದೀವಿ, ಇಲ್ಲ ಡಾಕ್ಟರ್ಗಳದಾರ ಏನೋ ಅಂತೇಳಿ ಮುಂದೆ ಇಂಜೆಕ್ಷನ್ ಮಾಡ್ಸಿವಿ ಸರ್ ಎಲ್ಲ.
ತುಂಬಾ ಸಂತೋಷ ಸರ್. ಸರ್, ಈಗ ಮೂರನೇ ಅಲೆಯು ಕೂಡ ಬಹಳ ದೊಡ್ಡ ಸವಾಲಾಗಿದೆ, ಇದಕ್ಕೆ ಏನು ಸಿದ್ಧತೆಗಳು ಏನೇನು ಮಾಡ್ಕೊಂಡಿದ್ರ ಸರ್? ಈಗ ಆಲ್ರೆಡಿ ಬಿ ಎಸ್ ಪೌಡರ್ ಎಲ್ಲ ಸ್ಟಾಕ್ ಇಟ್ಕೊಂಡಿವಿ ಸರ್. ಏನು ಇದು ಮಾಡಬೇಕು ಸರ್ ಅಂದ್ರೆ ಅವು ಹೆಂಗ್ ಬರ್ತದೆ ಆ ಪ್ರಕಾರ ಹೋಗ್ಬೇಕು ಸರ್ ಸಿದ್ಧೆ. ಓಕೆ ಸರ್, ಈಗ ಆಶಾ ಕಾರ್ಯಕರ್ತರಿಗೆ ತಾವು ಯಾವ ರೀತಿ ಒಂದು ಸ್ಫೂರ್ತಿ ಅಂತ ಧೈರ್ಯ ತುಂಬತೀರಾ ಸರ್ ಅವರಿಗೆ? ಅವ್ರಿಗೆ ಸರ್ ಹೇಳಿವಿ ಸರ್, ಅವಾಗೆಲ್ಲ ಹೇಳಿ ತಿಳಿಸಿರ್ತೀವಿ, ಎಲ್ಲ ಅವ್ರು ಬರ್ತಾರೆ ಸರ್, ನಮಗೆ ಹೇಳ್ತಿರ್ತಾರೆ ಹಿಂಗೆಲ್ಲ ಹೆಂಗೆ ಮಾಡಿಸೋದು, ಇನ್ಸೇನ್ ಮಾಡೋದು, ಇಲ್ಲ ಮಾಡಿಸ್ರಿ ಏನಾಗಲ್ಲ ಅಂತ ಹೇಳಿ ಅವ್ರಿಗೆ ಸ್ಯಾನಿಟೈಸರ್ ಮತ್ತು ಅವ್ರಿಗೆ ಮಾಸ್ಕ್ ಅವ್ರ ಆಜುಬಾಜಿದವ್ರಿಗೆ ಎಲ್ಲರಿಗೆ ತಿಳಿ ಹೇಳಿ ಮಾಡಿ ಒಂದು ಅವ್ರಿಗೆಲ್ಲ ಕಾಳಜಿ ಒಪ್ಪಿಸಿ ಸರ್. ತಮ್ಮ ಒಂದು ಸ್ಥಳೀಯ ಶಾಸಕರಿಂದ ಏನೇನು ಅಭಿವೃದ್ಧಿ ಕೆಲಸಗಳು ಆಗಿದೆ ಸರ್? ನಮ್ಮ ಸ್ಥಳೀಯ ಸರ್ ಅಟ್ಟು ಲೈಟ್ ರೋಡ್ ಮೇನ್ ರೋಡ್ ಅಟ್ಟು ಡಾಮ್ರಿಕರಣ ಮಾಡಿಸ್ಯಾರ ಸರ್, ಬೆಡ್ ಮಾಡಿಸ್ಯಾರ ಸರ್, ಮತ್ತು ಅದು ಇದು 24x7 ನೀರು ಮೊದಲ ಅಲ್ಪ ಸ್ವಲ್ಪ ಸರ್ ಪೂರ್ಣ ಎಲ್ಲರಿಗೆ ನೀರು ಕುಡಿಯುವಂಥ ವ್ಯವಸ್ಥೆಗೆ ಸರ್, ಬೀದಿ ಲೈಟ್ ಆಗಿದೆ ಸರ್ ಪೂರ್ಣ ರೀ. ಮತ್ತು ಸರ್ ಇದು ಡ್ರೈನೇಜ್ ಅವ್ರದ್ದು ಇದು ತುಂಬ ಸರ್, 100 crore ದುಡ್ಡು ತುಂಬ ಕುಡಿ ನೀರು ಸಲುವಾಗಿ ರೀ. ಡ್ರೈನೇಜ್ ಅಂತೂ ಅಟ್ಟು ಪೂರ್ಣ, ಅದಕ್ಕೆ ಎಷ್ಟು ಕೋಟಿ ಬರ್ತದೆ ಅದು ಡ್ರೈನೇಜ್ ಪೂರ್ಣ ಮಾಡಿಸ್ಯಾರ ಸರ್. ಮತ್ತು ಇದು ಕ್ರೀಡಾ ಯೋಜನೆ ಕಿರಣ ವ್ಯಾಯಾಮ ಮಾಡೋಕ್ಕೆ ಮತ್ತು ಇವು ಗಾರ್ಡನ್ಗಳೆಲ್ಲ ಸ್ವಚ್ಛ ಮಾಡಿಸಲುವಾಗಿ ಎಲ್ಲ ಹೇಳ್ಯಾರ ಸರ್ ಗೌಡ್ರ, ಒಂದು ಎಲ್ಲ ಕ್ಲೀನ್ ಭಾಳ ಚಲೋ ಮಾಡ್ರಿ ಸರ್ ತುಂಬ. ಈಗ ಮಶಾನ ಅಭಿವೃದ್ಧಿ ಏನಾದರೂ ಮಾಡಿದ್ದೀರಾ ಸರ್ ತಾವು? ಮಶಾನ ಅಭಿವೃದ್ಧಿ ಒಳಗೆ ಎಲ್ಲ ಹುಲ್ಲುಗಳಿದ್ದಲ್ಲಿ ಕಳೆನಾಶಕ ಔಷಧ ಬರ್ತದೆ ಸರ್, ಫುಲ್ ಸ್ಪ್ರೇ ಮಾಡಿಸೀವಿ ಸರ್ ಎಲ್ಲ ನಿಂಗೈತ್ರ ಮಶಾನಕ್ಕು, ಮತ್ತು ಇದು ನಮ್ಮ ಪೂಜಾರ ಸಮಯ ಮಶಾನಕ್ಕು, ಮತ್ತು ಇದು ಇಲ್ಲಿ ಮುಸ್ಲಿಮ್ಸ್ ಅವು ಬೇಡ ಅಂತ ಹೇಳಿದ್ರು ಸರ್ ಅವು ಅಲ್ಲಿ ಮಾಡಿಸ್ತಾರೆ ಸರ್. ಮತ್ತು ಅವು ಕುಂಡ್ರು ಕುರುಚಿ ಸರ್, ಮತ್ತು ಈಗ ಅವು ಲೈಟ್ ಸರ್, ಅವು ಲೈಟ್ ಹಾಕಿವಿ ಸರ್, ಅಲ್ಲಿ ಕುಡಿನೀರು ವ್ಯವಸ್ಥೆ ಸರ್, ಅವು ಜಳಕಕ್ಕೆ ಈ ಕಡ ನಳಗಳಕ್ಕೆ ಅವು ವ್ಯವಸ್ಥೆ ಸರ್ ಮಾಡಿಸ್ತೀವಿ ಸರ್, ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾರೆ. ಒಂದು ಹೊಸ ಮುಕ್ತಿವಾನ ಇಟ್ಕೊಂಡಿವಿ ಸರ್, ಮುಕ್ತಿವಾನನ್ನು ಕೂಡ ಇಟ್ಕೊಂಡು ಮುಕ್ತಿವಾನ ಇಟ್ಕೊಂಡಿವಿ ಸರ್, ಅಂದ್ರೆ ತ್ವಯಕ ತರ್ಲಕ್ಕೆ ಅನುಕೂಲ ಆಗ್ತದೆ ಸರ್. ಈಗಾಗಲೇ ಒಂದು 5 ಸರ್, ಒಂದು ಎಷ್ಟೋ ಹೊಸ ಒಂದು ತೊಗೊಂಡಿವಿ ಸರ್. ಈಗ ಸರ್, ಈಗ ಒಂದು ಮುಂದಿನ ದಿನಗಳಲ್ಲಿ ಸರ್ ಮುಖ್ಯವಾಗಿ ಏನು ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ವಿಚಾರ ಇದೆ ಸರ್? ಈ ಸರ್ ಮುಂದೆ ಸರ್ ಅವೆಲ್ಲ ಮತ್ತೆ ರೋಡಿನ ದೊಡ್ಡ ಸಮಸ್ಯೆ ಸರ್, ಕೆಲವೊಂದು ಏರಿಯಾದ ಸರ್ ಮೇನ್ ನಮ್ದು ರೋಡ್ ಭಾಳ ತೊಂದರೆ ಇದೆ ಸರ್. ಅದೊಂದು ರೋಡಿನ ಒಂದು ಬೆಡ್ ಅಲ್ಲೇ ಸ್ವಲ್ಪ ಕೆಲವೊಂದು ಸ್ವಲ್ಪ ಬೆಡ್ ಆಗ್ಬೇಕಾದ್ರೆ ಸರ್. ಈಗ ಸಂಪೂರ್ಣ ಒಂದು ತಮ್ಮ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಏನು ಮುಖ್ಯವಾಗಿ ಜನರ ಬೇಡಿಕೆ ಇದೆ ಸರ್? ಅವರು ಮೇನ್ ರೋಡ್ ಸರ್, ಎಲ್ಲ ಹೆಚ್ಚೆ ರೋಡ್ ಬೀಳ್ತಾರೆ ಸರ್ ಜಾಸ್ತಿ ರೀ. ಕುಡಿಯೋ ನೀರಿನ ಸಂಪೂರ್ಣ ಇದೆ ಸರ್, ರೋಡ್ ಸರ್, ರೋಡ್ ಒಂದು ಅಡ್ಡಾಡಕ್ಕಾಗ ಸ್ವಲ್ಪ ಕಂಪ್ಲೀಟ್ ಆಯ್ತು ಸರ್. ಮುಂದಿನ ದಿನಗಳಲ್ಲಿ ಮಾಡುವಂಥ ಭರವಸೆ ಕೊಡ್ತೀರಾ ಸರ್? ಸರ್ ಅನುದಾನ ಸ್ವಲ್ಪ ತೊಂದರೆ ಇದೆ ಸರ್, ಅನುದಾನ ಬಂತಂದರೆ ಅದೊಂದಿಷ್ಟು ಮಾಡಬೇಕು ನಮ್ಮದು ಆಶಯ ಸರ್. ಇದು ಬಿಟ್ಟು ಉಳಿದೆಲ್ಲ ಅನುಕೂಲ ಅದ ಸರ್ ನಮ್ಮ ಹಂಗೇನೆ ಸರ್ ಇದು ಮಾಡ್ತಾರೆ ಸರ್. ಸರ್, ಈಗ ಒಂದು ತಮ್ಮ ಒಂದು ಈ ಇಂಡಿ ಪುರಸಭೆ ವ್ಯಾಪ್ತಿಯಲ್ಲಿ ಮಾರ್ಕೆಟ್ಗೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಅಥವಾ ಏನು ಯೋಜನೆಗಳಿದೆ ಸರ್ ಮಾರ್ಕೆಟ್? ಈಗಾಗಲೇ ಅದು ರೋಡ್ ಅಗಲೀಕರಣ ಒಳಗೆ ಎಲ್ಲ ರೋಡ್ಗಳು ಒಡೆದಿದ್ದಾರೆ ಸರ್. ಆ ಟೈಮ್ದಲ್ಲಿ ಎಲ್ಲರೂ ಮನಸ್ಸು ನಾರಾಜು ಮಾಡಿದ್ದಾರೆ ಸರ್ ಎಲ್ಲ ಕೆಲವೊಂದು ಮಂದಿ. ಅದಕ್ಕೆ ನಮ್ಮ ಶಾಸಕರು ಇದು ಮಾಡಿಸಿ ಮೇಗಾ ಮಾರ್ಕೆಟ್ಗೆ ನಮ್ಮದು ಪುರಸಭೆದು ಮತ್ತು ಎಲ್ಲರೂ ಕೂಡಿಸಿ ಇದಾಗ ಒಂದು ಮೇಗಾ ಮಾರ್ಕೆಟ್ ಅಂತ ಒಂದು ಇದು ಮಾಡಿದ್ರು ಸರ್. ದೊಡ್ಡದೊಂದು ಅಂದು ಒಂದು 400 ಎಲ್ಲರೂ 400 ಅಂಗಡಿ ಜೀವನ ಮಾಡುವಂಥದ್ದು ಒಂದು ಮೇಗಾ ಮಾರ್ಕೆಟ್ ಕಟ್ಟಾಕತ್ತಾರೆ ನಮ್ಮ ಶಾಸಕರು ಸರ್. ನಮ್ಮ ಶಾಸಕರು ನಮ್ಮ ಪುರಸಭೆ ಎಲ್ಲರೂ ಕೂಡಿಸ್ತಾರೆ ಒಂದು ಮೇಗಾ ಮಾರ್ಕೆಟ್ ಇದು ಮಾಡ್ತೀವಿ ಸರ್. ಸರ್, ತಮ್ಮ ಒಂದು ಪುರಸಭೆಯಲ್ಲಿ ಒಂದು ಸಿಬ್ಬಂದಿ ವರ್ಗ ಯಾವ ರೀತಿ ಸ್ಪಂದನೆ ಮಾಡ್ತದೆ ಸರ್ ನಿಮ್ಮ ಜೊತೆ? ಈಗ ಸಿಬ್ಬಂದಿಯವರು ಚಲೋ ಮಾಡ ಎಲ್ಲರೂ ಅವರು ಕಾಳಜಿಲಿಂದ ಮಾಡೋದು ಸರ್, ಎಲ್ಲ ಕೆಲಸ ಆಗಿಲ್ಲ ಸರ್ ಚಲೋ ಮಾಡ್ತಾರೆ ಸರ್, ಎಲ್ಲ ಸಿಬ್ಬಂದಿ ಚಲೋ ಮಾಡ್ತಾರೆ ಸರ್, ಎಲ್ಲ ಅವರು ನಮ್ಮ ಮ್ಯಾಗ ಕಾಳಜಿ ಸರ್, ಅವ್ರ ಮೇಲೆ ನಮ್ಗೆ ಕಾಳಜಿ ಸರ್. ಆದರೆ ಈಗ ಇದ್ರ ತೊಂದರೆ ಭಾಳ ಐತೆ ಸರ್, ನಮ್ಮ ಟ್ಯಾಕ್ಸ್ ತುಂಬುದು ಮಾಡೋದು, ಇಲ್ಲಿ ಟ್ಯಾಕ್ಸ್ ತೆಗೆದು ಕೊಟ್ಟರೆ ಬ್ಯಾಂಕಿಗೆ ಬಲ್ಲೋಗಿ 3-4 ತಾಸು ಭಾಳಿ ನೋಡೋದು ಮಾಡೋದು ಭಾಳ ತೊಂದರೆ ಐತೆ ಸರ್. ಅದು ಕೂಡ ಇಲ್ಲೇ ನಮ್ಮಲ್ಲೇ ಮುನ್ಸಿಪಲ್ ಸಭೆಯಲ್ಲೇ ಬ್ಯಾಂಕ್ ಮಾಡಿದ್ದೀನಿ ಸರ್. ಬ್ಯಾಂಕ್ ಮಾಡಿ ಅದು ದುಡ್ಡು ಯಾವ ರಸೀಟ್ ಹರ್ಕೊಂಡು ಅಲ್ಲೇ ತುಂಬೇಕು ಸರ್, ಒಂದು ದಿವ್ಸನಾಗ ಎಲ್ಲ ಕ್ಲೋಸ್ ಆಗುತ್ತೆ. ಆ ಸಿಸ್ಟಮ್ ಇಟ್ಟು ಮಾಡಿದ್ದೀನಿ, ಬ್ಯಾಂಕ್ ಮಾಡಿದ್ದೀವಿ, ಹೊಸ ಬ್ಯಾಂಕ್ ಮಾಡಿದ್ದೀವಿ ಸರ್ ಅಲ್ಲೇ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ, ಅವರು ಅಲ್ಲೇ ಒಂದು ಸಿಬ್ಬಂದಿ ಕುಂಡ್ರಿಸಿ ಅಲ್ಲೇ ದುಡ್ಡು ಕಟ್ಕೊಳ್ಳೋ ವ್ಯವಸ್ಥೆ ಮಾಡಿಸಿವಿ ಸರ್. ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗುವ ರೀತಿ ಆಗದೆ ಇರುವಂತಹ ರೀತಿಯಲ್ಲಿ ಅಲ್ಲೇ ಮಾಡಿ ಸರ್ ಬ್ಯಾಂಕ್, ಅದು ನಮ್ಮ ಹೊಸ ಬದಲಾವಣೆಯನ್ನು ಮಾಡಿವಿ ಸರ್. ಇದು ಒಂದು ವಿಶೇಷ ಒಂದು ನೀವು ಬಂದ ಮೇಲೆ ಇವು ಬದಲಾವಣೆಯನ್ನ ಮಾಡಿದ್ದೀರಿ ಸರ್, ಮಾಡಿ ಸರ್. ತುಂಬಾ ಸಂತೋಷ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್, ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ವಿಜಯಪುರ ಜಿಲ್ಲೆ ಇಂಡಿ ಪುರಸಭೆ ಅಧ್ಯಕ್ಷರಾದಂತಹ ಶ್ರೀಮತಿ ಶೈಲಜಾ ಪೂಜಾರಿ ಹಾಗೂ ಅವರ ಯಜಮಾನರು ಸುಮಾರು 10 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿರುವ ಶ್ರೀಯುತ ಶ್ರೀಸೈಲ್ ಪೂಜಾರಿ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.